ಎತ್ತರವಾಗಿ ಕಾಣಬೇಕು, ದೊಡ್ಡ ಮನುಷ್ಯರಾಗಬೇಕು ಅಂತಂದ್ರೆ ಫಿಗರ್ ಅಲ್ಲಿ ದೊಡ್ಡದಾಗಿ ಕಾಣಬೇಕು ಅಂತ ಅಂದ್ಬಿಟ್ಟು ಇದಕ್ಕೆ ಬಂದ್ವಿ. ನನಗೆ ನನ್ನ ವಿಚಾರದ ಪ್ರಕಾರ ತುಂಬ ಚಿಕ್ಕದಾಗಿ ಕಾಣೋದು ಕಿರುತೆರೆ, ಇಲ್ಲಿ ಹೆಸರೇ ಕಿರುತೆರೆ. ತುಂಬ ಎತ್ತರವಾಗಿ ಕಾಣೋದು ಸಿನಿಮಾ, ಮನುಷ್ಯ ಮನುಷ್ಯನಂಗೆ ಕಾಣೋದು ಅದು ನಾಟಕ ಮಾತ್ರ. ಅದರಲ್ಲೇ ಜೀವನ ಮಾಡಿದವರು ನಾವು. ದೊಡ್ಡದಾಗಿ ಇಲ್ಲಿ ಏನೋ ದೊಡ್ಡ ಹೆಸರಿದೆ, ಇಲ್ಲಿ ಯಾಕೆ ಸಾಧನೆ ಮಾಡಬಾರ್ದು ನಾವು? ಎಷ್ಟು ದಿವಸ ಅಂತ ನಮಗೆ ನಾಟಕ ಕಂಪ್ನಿಗಳಲ್ಲಿ ಬೇಸಾಯ ಮಾಡೋಕ್ಕೆ ಸಾಧ್ಯ ಆಗೋದಿಲ್ಲ ಅಂತ ಅಂದ್ಬಿಟ್ಟು ನಾಟಕ ಕಂಪ್ನಿ ಇಲ್ಲೇ ಹೊಸಕೋಟೆಯಲ್ಲಿ ನಿಲ್ಲಿಸ್ಬಿಟ್ಟು ಬೆಂಗಳೂರಿಗೆ ಕರ್ಕೊಂಬಂದೆ ಮಕ್ಕಳಿಗೆ. ಮಕ್ಕಳಿಗೆ ಕರ್ಕೊಂಬರ್ಬೇಕಾದ್ರೆ ಒಂದು ಅಗ್ರಿಮೆಂಟ್ ಮಾಡಿಕೊಂಡೆ ಕಾರಲ್ಲಿ ಕೂತಾಗ, ಇಲ್ಲ ಕಾರ್ನಲ್ಲೇ ಕೂತ್ಕೊಂಡು ಕೇಳಿದೆ, ನೀವು ಮೂರು ಜನದಲ್ಲಿ ಯಾರಿಗೆ ಅದೃಷ್ಟ ಬಂದ್ರೆ? ಮಕ್ಕಳು ಮೂರು ಜನ, ಉಷಾ, ಶರಣ, ಶ್ರುತಿ, ಅದು ಗಿರಿ ಅಂತಾನೆ ಬರುತ್ತೆ, ಶ್ರುತಿ, ಮೂರು ಜನ. ಆ ಮೂರು ಜನದಲ್ಲಿ ಕೇಳಿದೆ ನಾನು, ನಿಮ್ಗೆ ಯಾರಿಗೆ ಅದೃಷ್ಟ ಬಂದ್ರೂ ಒಬ್ಬರಿಗೊಬ್ರು ಕೈ ಬಿಡಬಾರ್ದು ಅಂತ. ಅದನ್ನ ಮೂರು ಜನ ಒಪ್ಕೊಂಡ್ರು. ಇಬ್ಬರಿಗೆ ಅದೃಷ್ಟ ಬಂತು, ಇನ್ನೊಬ್ಬರಿಗೆ ಐದು ಬೆರಳು ಒಂದೇ ಥರ ಇರೋದಿಲ್ವಲ್ಲ, ಅವಳೊಬ್ಳು ನಟಿ ಆಗಲಿಲ್ಲ. ನಟಿ ಆಗದೆ ಹೋದ್ರೆ ನೆಮ್ಮದಿ ಮುಖ್ಯವಾದದ್ದು, ನೆಮ್ಮದಿ ಆಗಿದೆ, ಅದೇನು ತಪ್ಪೇನಲ್ಲ, ಬಟ್ ಅವಳಿಗೊಂದು ಕೊರಗಿದೆ. ನಾನು ಎಲ್ಲರಂಗೆ ಏನು ಸಾಧನೆ ಮಾಡಲಿಲ್ವಲ್ಲ, ಸಾಧನೆ ಮಾಡಿದ್ರೆ ಯಾರಿಗೂ ಗೊತ್ತಾಗಲಿಲ್ವಲ್ಲ ಅನ್ನೋ ನೋವಿದೆ, ಅದು ನನಗೂ ನೋವಿದೆ. ನಾನು ಇವಳನ್ನ ಸೀರಿಯಲ್ಲಿ ಕಳಿಸುವ ಮುಖ್ಯ ಉದ್ದೇಶ ಏನು ಅಂತಂದರೆ, ನಾನು ಸಿನಿಮಾ ರಂಗಕ್ಕೆ ಬಂದಮೇಲೆ ಮಕ್ಕಳನ್ನ ಕಳ್ಕೊಂಬಿಟ್ಟೆ, ಹೇಗಪ್ಪ ಅಂತ ನೀವು ಅನ್ನಿಸ್ಬೋದು ನಿಮಗೆ. ನನ್ನ ಶರಣ್ ಶ್ರುತಿ ಅವರ ತಂದೆ ಅನ್ನೋಕ್ಕೆ ಶುರು ಮಾಡಿದ್ರು, ಬೇರೆ ಗೊತ್ತಿಲ್ಲದವ್ರು ಅಂದರೆ ಪರವಾಗಿಲ್ಲ, 40-50-60 ವರ್ಷ ನನ್ನ ಜೊತೆಲಿದ್ದವರೇ ಇನ್ನೊಬ್ಬರಿಗೆ ಇಂಟ್ರೊಡ್ಯೂಸ್ ಮಾಡಿಸ್ಬೇಕಾರೆ ಶ್ರುತಿ ಅವರ ತಂದೆ ಅಂದರು. ಅರೆ, ನನ್ನ ಮಕ್ಕಳಾಗೋದು ಯಾವಾಗ? ಅವರು ನನ್ನ ಮಕ್ಕಳೇ ಕಳೆದೋಗ್ಬಿಟ್ರಲ್ಲ ನನಗೆ, ನೀ ಸೀರಿಯಲ್ ಮಾಡು, ನೀನು ಮಾಡು, ನಾನು ಮಾಡ್ತೀನಿ, ನಮ್ಮ ಮಕ್ಕಳು ಅಂತ ಅವ್ರನ್ನ ಹೇಳಬೇಕು, ಇದು ನಿಜಕ್ಕೂ ಸಾಧನೆ ಸರಿ ಅಂತ ನನಗನ್ಸ್ತು. ಇದು ನಾವು ಕಲಾವಿದರಾಗಿದ್ದೀವಿ, ನಾವು ಕಲಾವಿದರು ಅನ್ನೋದೊಂದು ಅನ್ಕೋಬೇಕು. ಇದು ಸ್ವಾಭಿಮಾನನೋ ದುರಹಂಕಾರನೋ ತಪ್ಪಾಗಿ ತಿಳ್ಕೋಬಾರ್ದು, ಯಾಕಂದ್ರೆ 70ನೇ ವಯಸ್ಸಿನಲ್ಲಿ ಈ ದುರಾಸೆ ಅನ್ಕೋಬಾರ್ದು ತಾವು, ಇದೊಂದು ಮಹದಾಸೆ. ಏನಂತ ಅನಿಸ್ತಪ್ಪ ಬಿಟ್ಟು ಹೋದಾಗ ಒಂದು ನಿಮಿಷ ವಾಪಸ್ ಹೋಗ್ಬೇಕು ಅವ್ರ ಹತ್ರ ನಾನು ಮೀಟ್ ಮಾಡ್ಬೇಕು ಅಂತ ಅನಿಸ್ತಾನೆ ಇತ್ತಮ್ಮ. ನಾನಾಗಿರ್ಲಿಲ್ಲ, ಇವರವರಾಗೇ ಇದ್ದೆ. ಈಗ ನೀವು ರಾಜಲಕ್ಷ್ಮಿ ಅಂದ್ರಲ್ಲ, ನಾನು ರಾಜ, ಇವರು ಲಕ್ಷ್ಮಿ ಅನ್ಕೋತಾನೆ. ಈಗ ನನಗೆ ಒಂದು ಅರ್ಥ ಆಗ್ಬೇಕು, ಯಾಕೆ ಒಬ್ರಿಗೊಬ್ರಿಗೆ ಗೊತ್ತಿಲ್ಲದಂಗೆ ಇಬ್ರಿಗೂ ಕೂಡ ಲೈನು ಅಂತ ಹೊಡಿಬೇಕು ಅಂತ ಅಂದಿದ್ದಕ್ಕೆ ಅಮ್ಮ ಹಾಗನ್ಕೊಂಡ್ರ ನೀವು ಹಾಗೆ ಹೇಳಿದ್ರ? ತಡಿ 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 ಅಮ್ಮ, ನನಗೆ ಗೊತ್ತಿಲ್ಲದೇನೆ ಮಾಡಿರೋದದು, ಗೊತ್ತಿದ್ದು ಸುಮ್ಮನೆ ಆದವ್ರು ಇವರು. ಹೂ ಕಳಮ್ಮ, ಗೊತ್ತಿಲ್ಲದೆ ಮಾಡಿರೋದು, ಇಷ್ಟ ಇದ್ದಿದ್ದು ಇವ್ರಿಗೆ ಗೊತ್ತಿದ್ನ, ನನಗೆ ಇವ್ರು ಬೇರೆ ಬೇರೆ ಅಂತ ಗೊತ್ತೇ ಇಲ್ಲ ತಾಯಿ. ಗೊತ್ತಿಲ್ಲದೆ ಆಗಿರೋದು, ಗೊತ್ತಿದ್ದು ಸುಮ್ಮನೆ ಇದ್ದವ್ರು ಇವರು. ಆಮೇಲೆ ಮದುವೆ 8 ದಿವಸ ಆಯ್ತು ಅನ್ನಂಗೆ ಹೇಳಿದ್ಲಮ್ಮ. ಅವಾಗ ಹೇಳಿದ್ಲು ನಮ್ಮ ಅಕ್ಕನು ಮದುವೆ ಆಗ್ಬೇಕು ಅಂತ. ಏನ್ ಹಿಂಗಂತಾರಲ್ಲ, ಹೋಗ್ಲಿ ಬಿಡು, ಒಂದ್ ಕೊಟ್ರೆ ಇನ್ನೊಂದ್ ಫ್ರೀ ಇದೆಯಲ್ಲ ಅಂತ ಬಿಟ್ಟು ನಾನು ಒಪ್ಕೊಂಡೆ. ಇವರಿಬ್ರು ಮಾತಾಡ್ಕೊಂಡಿದ್ರು ಅಂತ ಕಾಣುತ್ತೆ. ಖಂಡಿತ ಆ ಮದ್ವೆ ಆಗಿರೋ ಡೇ ಹೇಗಿತ್ತು ಇಬ್ಬರನ್ನ ಒಟ್ಟಿಗೆ ನೋಡಿದಾಗ? ನನಗೆ ಒಂದೇ ದಿವಸ ಮದ್ವೆ ಆಗಿದ್ದಲ್ಲಮ್ಮ, 70ನೇ ವರ್ಷವರೆಗೂ ದಿನ ಇವ್ರ ಜೊತೆ ಮದ್ವೆ ಆದಂಗೆ. ಸತ್ಯಮ್ಮ ಸತ್ಯಮ್ಮ, ನೀ ಸಣ್ಣ ಹುಡುಗಿ, ಇದನ್ನೆಲ್ಲ ಹೇಳ್ಬೋದ ಹೇಳ್ಬಾರ್ದು? ಆ ಪ್ರೀತಿ ಹಂಗೆ ಇದೆ ಅಂತ ಅಲ್ವಾ? ಏನು ಅದು, ಪ್ರೀತಿಗಿನ್ನ ಬೇರೆ ಒಂದು, ಹೌದು ಖಂಡಿತ, ಪ್ರೀತಿಗಿನ್ನ ಬೇರೆ ಒಂದು ದೊಡ್ಡ ಶಬ್ದ ಇದ್ರೆ ಅದನ್ನು ಹೇಳಿದ್ರೆ ನಾನು ಸಂತೋಷ ಪಡ್ತೀನಿ. ಪ್ರೀತಿ ಸಣ್ಣದೇನು ಅಲ್ಲ, ಇವಾಗ ಒಬ್ರು ಅಂತ ನೀವ್ ಅನ್ಕೊಂಡಿದ್ರಿ, ಸಡನ್ ಆಗಿಬ್ರು ಇನ್ನೊಬ್ರು ನಮ್ಮ ಮಕ್ಕಳು ಮದ್ವೆ ಆಗ್ಬೇಕು ಅಂದಾಗ ನೋಡಿದಾಗ ಏನ್ ಶಾಕ್ ಆಯ್ತು? ಅವಾಗ್ಲೇ ಗೊತ್ತಾಗಿದ್ದ ನಿಮ್ಗೆ ಇವರಿಬ್ರು ಮದ್ವೆ ಆಗ್ಬೇಕಾದ್ರೆ ಇಬ್ರು ಅನ್ಕೊಂಡೆ, ಆಮೇಲೆ ಗೊತ್ತಾಗಿದ್ದು ಇವ್ರೊಬ್ರೆ ಅಂತ. ಅಮ್ಮ ಒಂದೇ ತರದ ಕಣ್ಣು, ಒಂದೇ ತರದ ಮೂಗು, ಒಂದೇ ತರದ ಬಾಯಿ, ಅಮ್ಮ ಏನು ಅಡ್ವಾಂಟೇಜ್ ಇಲ್ಲ, ಎರಡು ಊಟ ಬೇಕು, ಇಬ್ಬರು ಊಟ ಹಾಕ್ಬೇಕಮ್ಮ, ಏನೇ ವ್ಯತ್ಯಾಸ ಇಲ್ಲ, ಏನು ಅಡ್ವಾಂಟೇಜೇ ಇಲ್ಲಮ್ಮ, ಬೇರೆ ಬೇರೆ ಅವ್ರು ಇದ್ದಾಗಿದಾರಮ್ಮ, ಒಬ್ಬರ ತಾಯಿ ನಿಮಗೆ ಇಬ್ಬರು ಹೆಂಗ್ ಕಾಣಿಸ್ತಾ ಇದ್ದಾರೆ, ಯಾಕಂದ್ರೆ ಎರಡು ತಿಂಡಿ ಎರಡು ಕಾಫಿ ಕುಡಿತಾರಲ್ಲ.
ಒಂದೇ ದೇಹ ಎರಡು ಪ್ರಾಣ ಅಂತ ಹೇಗೆ ಹೇಳ್ತೀವೋ ಎರಡು ದೇಹ ಇದ್ರು ಕೂಡ ಒಂದೇ ಪ್ರಾಣ ಅಂತ ಹೇಳ್ಬೋದು. ಅಪ್ಪ ಇಷ್ಟು ದಿನದ ಜರ್ನಿ, ಇಷ್ಟು ದಿನದ ಜರ್ನಿಯನ್ನ ನೋಡ್ತಾ ಹೋದ್ರೆ ರಂಗಭೂಮಿ ಇರಬಹುದು, ಈ ಒಂದು ಚಿತ್ರರಂಗಕ್ಕೆ ಎಂಟ್ರಿ ಕೊಟ್ಟಿದ್ದಿರಬಹುದು, ಅಷ್ಟು ಒಂದು ಪಾತ್ರಗಳಲ್ಲಿ ತುಂಬಾ ಹತ್ತಿರ ಆಗಿರುವಂತಹ ಪಾತ್ರ ಯಾವುದು? ನನಗೆ ಇತ್ತೀಚೆಗೆ ಒಂದು 60 ವರ್ಷ ದಾಟದ ಮೇಲೆ ಮಾಡಿದಂತಹ ಪಾತ್ರ ಚನ್ನಪ್ಪ ಚನ್ನಗೌಡ ಅಂತ. ಅದು ಪೂರ್ತಿ ಶರೀಫ್ ಸಾಹೇಬರ ತತ್ವನ ಒಳಗೊಂಡಂತಹ ಒಂದು ಪಾತ್ರ, ನನ್ನ ವಯೋಧರ್ಮಕ್ಕೆ ಸರಿಯಾಗಿ ಶೂಟ್ ಆಗ್ತಿತ್ತು ಪಾತ್ರ. ಅದ್ಭುತವಾದ ಪಾತ್ರ ನಮ್ಮ. ಆದರೆ ಏನು ಮಾಡ್ತೀರಾ, 40 ವರ್ಷ ಮೀರಿದವರು ಮಾತ್ರ ನಾಟಕಕ್ಕೆ ಬರ್ತಿದ್ರು, ಯಾಕಂದ್ರೆ ಅಶ್ಲೀಲ ಇರ್ತಿರ್ಲಿಲ್ಲ, ಡ್ಯಾನ್ಸ್ ಇರ್ತಿರ್ಲಿಲ್ಲ. ಕೃಷ್ಣ ಅವರು ಚನ್ನಪ್ಪ ಚನ್ನಗೌಡ ನಾಟಕದ ಬಗ್ಗೆ ಅವರ ಅಭಿಪ್ರಾಯವನ್ನ ತಿಳಿಸಿದ್ರು. ಇಷ್ಟೆಲ್ಲ ಆದ್ಮೇಲೆ ರಾಧಾ ರುಕ್ಮಿಣಿ ಮನೆಯವರು, ಕೃಷ್ಣ ಅವರ ಮನೆಯವರು ಅವ್ರ ಮದುವೆಗೆ ಒಪ್ಪಿದ್ರ, ಇದೇ ಸಾಕಷ್ಟು ಕುತೂಹಲ ಆಗಿದೆ. ಆ ಕುತೂಹಲ ಆಗಿರುವಂತಹ ವಿಷಯನ ಹೇಳ್ತೀವಿ, ಬಟ್ ಅದಕ್ಕೂ ಮುಂಚೆ ಒಂದು ಸ್ಮಾಲ್ ಬ್ರೇಕ್.